ಎಲ್ಲರಿಗೂ ನಮಸ್ಕಾರ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಲಿಕ್ಕೆ ನಾವು ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ ಭಾರತದಲ್ಲಿರುವಂತ ಕೆಲವೇ ಕೆಲವು ಗುಹಾಂತರ ದೇವಾಲಯಗಳಲ್ಲಿ ಒಂದಾಗಿರುವಂತ ಬೆಂಗಳೂರಿನ ಸುಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ ಹೆಸರೇ ಹೇಳೋ ಹಾಗೆ ಇಲ್ಲಿ ಗವಿಯಲ್ಲಿ ಈಶ್ವರ ನೆಲೆಸಿದ್ದಾನೆ ಈಶ್ವರ ಇದ್ಮೇಲೆ ಶಿವಗಂಗೆಯೂ ಹರಿಬೇಕಲ್ವಾ ಹೀಗಾಗಿಯೇ ಈ ದೇವಸ್ಥಾನಕ್ಕೆ ಗವಿ ಗಂಗಾಧರೇಶ್ವರ ಎನ್ನುವಂತ ಹೆಸರು ಹಾಗೆ ಈ ದೇವಸ್ಥಾನ ಎಷ್ಟೇ ಪುರಾತನವಾಗಿದ್ರೂ ಕೂಡ ಇವತ್ತಿಗೂ ಇಲ್ಲಿನ ವಿನ್ಯಾಸ ಏನಿದೆ ಬಹಳ ವೈಶಿಷ್ಟ್ಯಗಳಿಂದ ಕೂಡಿರುವಂತದ್ದು ಜೊತೆಗೆ ಬಹಳ ಆಕರ್ಷಣೀಯವಾದ ವಿನ್ಯಾಸ ಹಾಗೆ ದೇವಸ್ಥಾನ ಅಂದಮೇಲೆ ಪ್ರತಿನಿತ್ಯ ಸಾಕಷ್ಟು ಪೂಜಾ ಕೈಂಕರ್ಯಗಳು ನಡೆಯತಾನೆ ಇರುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಆದರೆ ಈ ದೇವಾಲಯದ ವಿಶೇಷತೆ ಬಗ್ಗೆ ಹೇಳಬೇಕು ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಕಿರಣಗಳು ಇಲ್ಲಿರುವಂತ ಶಿವಲಿಂಗವನ್ನ ಸ್ಪರ್ಶಿಸಿ ಹಾದು ಹೋಗುವಂತ ಆ ಮಿಂಚಿನ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಅಸಂಖ್ಯಾತ ಭಕ್ತರು ಬರ್ತಾರೆ ಜೊತೆಗೆ ಶಿವ ಪಾರ್ವತಿ ಇಲ್ಲಿ ನೆಲೆಸಿದ್ದಾರೆ ಅಂದಮೇಲೆ ಶಿವರಾತ್ರಿ ಹಬ್ಬದ ಸಮಯದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಆದರೆ ನಾವಿವತ್ತು ಈ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಹಾಗಾದ್ರೆ ಮತ್ತ್ಯಾಕೆ ತಡ ಬನ್ನಿ ಹೋಗೋಣ ನಮ್ಮ ಜೊತೆ ಈಗ ಗವಿ ಗಂಗಾಧರೇಶ್ವರ ದೇವಾಲಯದ ಸಹಾಯಕ ಅರ್ಚಕರಾಗಿರುವಂತ ಶ್ರೀಕಂಠ ದೀಕ್ಷಿತ್ ಅವರಿದ್ದಾರೆ ಗುರುಗಳೇ ನಮಸ್ಕಾರ ಹಾಗೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಈಶ್ವರ ಪರಿಪೂರ್ಣವಾದ ಅನುಗ್ರಹ ಮಾಡಲಿ ತಮ್ಮ ಕುಟುಂಬಕ್ಕೆ ತಮ್ಮ ಪರಿವಾರಕ್ಕೆಲ್ಲ ಅಂತ ಇವತ್ತು ವಿಶೇಷವಾಗಿ ನೂತನ ವರ್ಷ ಆರಂಭ ಯಾಕಂದರೆ ನಮ್ಮದು ಪಂಚಾಂಗ ಶ್ರವಣದಲ್ಲಿ ನೂತನ ವರ್ಷ ಯಾಕಂದರೆ ಜನವರಿ 1 ಬಂದು ಆಂಗ್ಲೀಯ ದೇಶವಾಗಿ ಕಾರ್ಯಕ್ರಮ ಮಾಡುವಂಥದ್ದು ಇದು ನಮ್ಮ ಪಂಚಾಂಗ ಶ್ರವಣದಲ್ಲಿ ನಮ್ಮ ಭಾರತ ದೇಶಕ್ಕೆ ವಿಶೇಷವಾಗಿ ಪಂಚಾಂಗ ಶ್ರವಣವನ್ನು ಮಾಡಿ ನೂತನ ವರ್ಷ ಆರಂಭ ಮಾಡುವಂಥ ಒಂದು ವಿಶೇಷವಾದ ದಿನ ಇವತ್ತು ಆದ್ದರಿಂದ ಇವತ್ತು ಸ್ವಾಮಿಗೆ ವಿಶೇಷವಾದ ಗಣಯಾಗ ಸುಬ್ರಹ್ಮಣ್ಯೇಶ್ವರ ಆದಿತ್ಯಾದಿ ನವಗ್ರಹ ಪುರಸರ ಮಹಾಮೃತ್ಯುಂಜಯ ಯಾಗವನ್ನು ಮಾಡಿ ಅದನಂತರ ಒಳಗಡೆ ಸ್ವಾಮಿಗೆ ವಿಶೇಷವಾದ ಮೂಲಮಂತ್ರದಲ್ಲಿ ಜಪಸಹಿತ ಮಹಾರುದ್ರಾಭಿಷೇಕ ಸಹಿತ ಕಾರ್ಯಕ್ರಮ ಮಾಡುವಂಥ ಪ್ರೋಗ್ರಾಮ್ ಆಗ್ತಾ ಇದೆ ವಿಶೇಷವಾಗಿ ಈಗ ಅದನಂತರ ಅಭಿಷೇಕ ಅಲಂಕಾರ ಧೂಪದೀಪ ನೈವೇದ್ಯಾದಿಗಳೆಲ್ಲ ಮಾಡಾದಮೇಲೆ ಪಂಚಾಂಗ ಪೂಜೆ ಆಗುತ್ತೆ ಪಂಚಾಂಗ ಪೂಜೆ ನಂತರ ಶ್ರವಣ ಆಗುತ್ತೆ ವಿಶೇಷವಾಗಿ ಸಮಸ್ತ ಲೋಕಜನಗಳಿಗೆಲ್ಲ ವಿಶೇಷವಾಗಿ ನಮ್ಮ ಗಂಗಾಧರೇಶ್ವರ ಅನುಗ್ರಹ ಪರಿಪೂರ್ಣವಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಖಂಡಿತ ಗುರುಗಳೇ ಹಾಗೆ ಈ ದೇವಸ್ಥಾನದ ವಿಶೇಷವಾಗಿ ಅಂದರೆ ಸಂಕ್ರಾಂತಿ ಹಬ್ಬ ಶಿವರಾತ್ರಿ ಹಬ್ಬ ಹಾಗೆ ಯುಗಾದಿಯಲ್ಲಿ ಇವತ್ತು ಯಾವ ರೀತಿ ವಿಶೇಷ ಪೂಜಾ ಕೈಂಕರ್ಯಗಳು ಅಂತ ಹೇಳಿದ್ರಿ ಈ ದೇವಸ್ಥಾನದ ವಿಶೇಷತೆ ಅಂದರೆ ಎಷ್ಟು ಹಳೆಯದಾದರೂ ಇಲ್ಲಿನ ವಿನ್ಯಾಸಗಳು ಈ ಕಂಬಗಳೇನಿದೆ ಜೊತೆಗೆ ಇಲ್ಲಿನ ಈ ಸುರಂಗ ಮಾರ್ಗಗಳ ಬಗ್ಗೆ ಈ ಒಂದು ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ತ್ರೇತಾಯುಗ ನಿರ್ಮಾಣ ರಾಮರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ಗೌತಮರು ಭಾರದ್ವಾಜ ಋಷಿಗಳು 3 ಕಾಲ ಪೂಜೆ ಮಾಡ್ತಾ ಇದ್ರು ಅಂತ ಬೆಳಗ್ಗೆ ಕಾಶಿಯಲ್ಲಿ ಮಾಧ್ಯಾಹ್ನ ಕೈಯಲ್ಲಿ ಸಾಯಂಕಾಲ ಶಿವಗಂಗೆ ಈ ಋಷಿ ಪೂಜಲಿಂಗ ಅಂತ ಸ್ವಾಮಿ ನಂದಿ ಬಂದು ಸ್ವಯಂ ಉದ್ಭವ ಆಗಿರುವಂಥ ಮೂರ್ತಿ ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲವರೇ ದಕ್ಷಿಣಾಮೂರ್ತಿ ಅಂತ ಆದ್ದರಿಂದ ಆ ಜನವರಿ 14 ಮಕರ ಸಂಕ್ರಮಣ ದಿವಸ ದಕ್ಷಿಣಾಯನ ಉತ್ತರಾಯಣ ಪರ್ವ ಕಾಲದಲ್ಲಿ ಆ ಸೂರ್ಯನೇ ಬಂದು ಸ್ವಾಮಿಯ ದರ್ಶನ ಮಾಡಿ ಆ ಪಾದ ನಮಸ್ಕಾರ ಮಾಡಿ ಉತ್ತರಾಯಣ ಪ್ರವೇಶ ಮಾಡ್ತಾರೆ ಅಂತ ಒಂದು ವಿಶೇಷ ಅದನಂತರ ಸ್ವಾಮಿ ಬಂದು ಇಲ್ಲಿ ಶೀತಲವಾದ ಲಿಂಗ ಅಂತ ಸ್ವಾಮಿಯ ತಳಭಾಗದಲ್ಲಿ ವೃಷಭಾವತಿ ನದಿ ಹರಿಯುತ್ತಾ ಇರೋದ್ರಿಂದ ಸದಾಕಾಲದಲ್ಲಿ ಶೀತಲವಾಗಿರ್ತಾರೆ ಸ್ವಾಮಿ ಆದ್ದರಿಂದ ಸ್ವಾಮಿಯ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ ಅಂತ ತುಂಬ ವಿಶೇಷವಾಗಿರುವಂಥ ಒಂದು ಕೈಕರ್ಯ ಅದು ಅದರಿಂದ ಸ್ವಾಮಿಗೆ ಸೋಮಭಾಗ ಬಲಭಾಗದಲ್ಲಿದೆ ಸ್ವಾಮಿಯ ಬಾಣದಲ್ಲಿ ಸ್ವಯಂ ಒಂದು ಬ್ರಹ್ಮಸೂತ್ರ ಅಂತ ನಾವೇನು ಜನವಾರ ಅಂತ ಧಾರಣೆ ಮಾಡ್ಕೊಂಡಿದ್ದೀವಿ ಅದು ಇಡೀ ಪ್ರಪಂಚದಲ್ಲಿ ನೋಡಲಿಕ್ಕಾಗೋದಿಲ್ಲ ನಮ್ಮ ಲಿಂಗದಲ್ಲಿ ಒಂದೇ ಆ ಬ್ರಹ್ಮಸೂತ್ರ ನೋಡುವಂಥ ಒಂದು ಸೌಭಾಗ್ಯವಾದ ದರ್ಶನ ಅಂತ ಒಂದು ವಿಶೇಷವಾಗಿದೆ ಅದನಂತರ
पार्वती एल्ला शिवालयदल्लि पार्वती बंदु वाम भागदल्लि इर्तारे इल्लि सविये शैलसुत पुरुषः सविय भागदल्लि पार्वती इरोदरिंद शक्ति प्राधान्य जास्ति अंत ओंदु विशेष ಅದನಂತರ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿ ಒಳಭಾಗ ಅಲ್ಲ ನ್ಯಾಚುರಲ್ ಆಗಿರುವಂಥದ್ದು ಹೊರಭಾಗ ಏನು ನಾವು ಕಟ್ಟಡ ನೋಡ್ತಾ ಇದ್ದೀವಿ ಆ 16 ಸ್ತಂಭಗಳ ಸಹಿತ ಪ್ರಾಕಾರ ಮಂಟಪ ಇದು ಅದು ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ವಿಶೇಷ ಇದ ನಂತರ ಈ ಶಿವರಾತ್ರಿ ಸಂಕ್ರಮಣ ಯುಗಾದಿ ವಿಶೇಷ ಅಭಾರಿ ದಿನಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತಾ ಇದೆ ಸಹಸ್ರ ಭಕ್ತಾದಿಗಳು ಬಂದು ಆ ಸ್ವಾಮಿಯ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅಷ್ಟು ವಿಶೇಷ ಇವತ್ತು ಯುಗಾದಿ ಹಬ್ಬದ ವಿಶೇಷಕ್ಕೆ ಎಲ್ಲ ನಾಡಿನ ಜನ ಕೈಂಕರ್ಯಗಳಿಗೆ ವಿಶೇಷವಾದ ಅನುಗ್ರಹ ಮಾಡಲಿ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ಭಕ್ತಾದಿಗಳು ಆ ಗಂಗಾಧರೇಶ್ವರನ ಅನುಗ್ರಹ ಪರಿಪೂರ್ಣವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಗುರುಗಳೇ ಈ ಗವಿ ಗಂಗಾಧರೇಶ್ವರ ದೇವಾಲಯದ ವಿಶೇಷತೆಗಳನ್ನು ಸಾಕ್ಷಾತ್ ಸಹಾಯಕ ಅರ್ಚಕರಾಗಿರುವಂತಹ ಶ್ರೀಕಂಠ ದೀಕ್ಷಿತ್ ಅವರ ಮೂಲಕ ನಾವು ತಿಳ್ಕೊಂಡ್ವಿ ಇನ್ನು ದೇವಸ್ಥಾನದ ಒಳಗಡೆ ನಾವು ಇನ್ನೇನು ಗುಹೆ ಒಳಗಡೆ ಪ್ರವೇಶಿಸ್ತೀವಿ ಈ ದೇವಸ್ಥಾನದ ಒಂದು ಗವಿ ಏನಿದೆ ಶತಮಾನಗಳ ಹಿಂದೆ ನಿರ್ಮಿಸಲಾಗಿರುವಂತಹ ನೈಸರ್ಗಿಕ ಗವಿಯಲ್ಲಿ ಈ ದೇವಸ್ಥಾನ ನಿರ್ಮಿತವಾಗಿರುವಂಥದ್ದು ಇಲ್ಲೂ ಕೂಡ ಈ ದೇವಸ್ಥಾನ ನಮಗೆ ಜೀವನದ ಪಾಠವನ್ನು ಹೇಳ್ಕೊಡುತ್ತೆ ಯಾಕಂದರೆ ಜೀವನದಲ್ಲಿ ಎಷ್ಟೇ ಎತ್ತರವಾಗಲಿ ಎಷ್ಟೇ ಸಾಧನೆ ಮಾಡಲಿ ಎಷ್ಟೇ ಯಶಸ್ಸು ಗಳಿಸಲಿ ಆದರೆ ವಿನಯತೆ ಅನ್ನೋದು ಇರೋದು ಮುಖ್ಯ ತಗ್ಗಿ ಬಗ್ಗಿ ನಡಿಬೇಕು ಅನ್ನುವಂಥ ಸಂದೇಶವನ್ನು ಇಲ್ಲಿನ ಗವಿ ನಮಗೆ ಸಾರಿ ಹೇಳುತ್ತೆ ಬನ್ನಿ ಹೋಗೋಣ ಒಳಗಡೆ ನೋಡಿ ನೈಸರ್ಗಿಕ ಗುಹಾಂತರ ನೈಸರ್ಗಿಕ ಗವಿಯಲ್ಲಿ ನಿರ್ಮಿಸಲಾಗಿರುವಂತಹ ಗವಿ ಗಂಗಾಧರೇಶ್ವರ ದೇವಾಲಯ ಇದು ಹೀಗೆ ಜೀವನದಲ್ಲಿ ಯಾವಾಗಲೂ ತಗ್ಗಿ ಬಗ್ಗಿ ನಡಿಬೇಕು ಅನ್ನುವಂತಹ ಸಂದೇಶವನ್ನು ನೀಡುವಂತಹ ದೇವಸ್ಥಾನ ಇದು ಯುಗಾದಿ ಆದಿ ಅಂದರೆ ಆರಂಭ ಹಿಂದೂಗಳ ಪಾಲಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಅಷ್ಟೇ ಅಲ್ಲ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತಹ ಡಿವಿಜಿಯವರ ಕಗ್ಗವೆ ಹೇಳುವ ಹಾಗೆ ಇನ್ನೇನು ವಸಂತ ಋತುವಿನ ಆಗಮನವಾಗುತ್ತೆ ಚಳಿಗಾಲದ ಆಲಸ್ಯದಿಂದ ಹೊರಬಂದು ಸೂರ್ಯನ ಪರಾಕ್ರಮ ತೋರುವಂತಹ ಈ ವಸಂತ ಋತುವನ್ನು ಸ್ವಾಗತಿಸಲು ಈ ಯುಗಾದಿ ಹಬ್ಬವೇ ಮುನ್ನುಡಿ ಇನ್ನು ಹಬ್ಬ ಅಂದಮೇಲೆ ಮನೆ ಮಂದಿಯೆಲ್ಲ ಸೇರಿ ಸಂಭ್ರಮಿಸೋದು ಹಬ್ಬದೂಟ ಸವಿಯೋದು ಮಾತ್ರವಲ್ಲ ಈ ಯುಗಾದಿ ಹಬ್ಬ ಜೀವನಕ್ಕೊಂದು ಸಂದೇಶವನ್ನು ನೀಡುತ್ತೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹಂಚಿದರೆ ಯುಗಾದಿಗೆ ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ದುಃಖ ಸಮಸ್ಯೆ ಸವಾಲು ಬೇವಿನ ಸಂಕೇತವಾದರೆ ಸಂತೋಷ ಸಂಭ್ರಮ ಬೆಲ್ಲದ ಸಂಕೇತ ಕಷ್ಟ ಬಂದಾಗ ಅತಿಯಾಗಿ ಕುಗ್ಗದೆ ಸಂತೋಷ ಬಂದಾಗ ಅತಿಯಾಗಿ ಹಿಗ್ಗದೆ ಸಮಚಿತ್ತ ಸಮಭಾವದಿಂದ ಬದುಕುವ ಸಂದೇಶವನ್ನು ಈ ಯುಗಾದಿ ಹಬ್ಬ ನೀಡುತ್ತೆ ನಾವೀಗ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನು ನೋಡೋಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಇಲ್ಲಿ ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಬರ್ತಾ ಇರ್ತಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರುದ್ರಗೌಡ ಅಂತ ರುದ್ರಗೌಡ ಅಂತ ನಿಮ್ಮ ಹೆಸರು ಭಾಗ್ಯಶ್ರೀ ಭಾಗ್ಯಶ್ರೀ ನೀವು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಬರ್ತೀರಾ ಇಲ್ಲಿ ಅಥವಾ ಹೇಗೆ ನೀವು ಮೇಡಮ್ ನಮ್ಮದು ಆ್ಯಕ್ಚುಲಿ ಬಾಗಲಕೋಟೆ ನಾವು ಇಲ್ಲಿ ಸಂಕ್ರಾಂತಿ ವಿಶೇಷ ಅಲ್ಲ ಇಲ್ಲಿ ಸೂರ್ಯನ ಬೆಳಕು ಬರೆದ ಗವಿ ಗಂಗಾಧರೇಶ್ವರ ಅಂತ ಹೌದು ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ ನಾವು ಬಂದಾಗ ಯುಗಾದಿ ಹಬ್ಬಕ್ಕೆ ಇದೇ ಆ್ಯಕ್ಚುಲಿ ಇದೇ ಫಸ್ಟ್ ವರ್ಷ ನಮ್ದು ಬಂದಿರೋದು ಇಲ್ಲಿ ನಾವು ಬಾಗಲಕೋಟೆಯಿಂದ ಇಲ್ಲಿ ಕೆಲಸ ಮಾಡೋದು ಇದು ಮೊದಲೇ ವರ್ಷ ನಮ್ದು ದೇವಸ್ಥಾನಕ್ಕೆ ಬಂದಿರೋದು ಓ ಇತ್ತೀಚೆಗೆ ಮದುವೆ ಆಗಿದ್ದ ನೀವು ಓ ಮೊದಲ ಯುಗಾದಿನ ಫಸ್ಟ್ ಯುಗಾದಿನ ನಿಮಗೆ ಹೇಗೆ ಅನಿಸ್ತಾ ಇದೆ ಫಸ್ಟ್ ಯುಗಾದಿ ಎಷ್ಟು ಸ್ಪೆಷಲ್ ತುಂಬ ಸ್ಪೆಷಲ್ ಈ ಟೆಂಪಲ್ ಅಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಬಂದಾಗ ಅದಕ್ಕೆ ಈ ಸಲ ರುದ್ರಾಭಿಷೇಕ ಅಂತ ಕೊಟ್ಟಿದ್ವಿ ಈ ಸಲ ಮಾಡಿಸ್ಬೇಕು ಅಂತ ಅದಕ್ಕೋಸ್ಕರ ಅಭಿಷೇಕ ಮಾಡ್ತಾರೆ ಅಂತ ಬಂದಿದ್ವಿ ಓಕೆ ಯುಗಾದಿ ಹಬ್ಬ ನಿಮ್ಮಿಬ್ಬರಿಗೂ ಕೂಡ ಸಂತೋಷ ಸಮೃದ್ಧಿ ಎಲ್ಲ ತರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು
ನಮ್ಮ ಜೊತೆ ಈಗ ಸಾಕಷ್ಟು ಧಾರಾವಾಹಿಗಳಲ್ಲಿ ಮನೋಜ್ಞವಾಗಿ ನಟಿಸುವಂತ ಮೈಕೋ ಶಿವ ಅವರಿದ್ದಾರೆ ಇವರು ಕೂಡ ಇವತ್ತು ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಯುಗಾದಿ ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ ಹಾಗಾದ್ರೆ ಮಾತಾಡಿಸೋಣ ಬನ್ನಿ ಸರ್ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಿಮಗೂ ಅಷ್ಟೇ ನಿಮ್ಮ ಟಿವಿ ಕ್ರಮ ನಾನು ನೋಡ್ತಾ ಇರ್ತೀನಿ ಸೋಶಿಯಲ್ ಮೀಡಿಯಾದಲ್ಲಿ ಒಳ್ಳೆ ಮಾಹಿತಿಗಳು ಕೊಡ್ತೀರಾ ನಿಮಗೆ ಹಾಗೂ ನಮ್ಮ ಕನ್ನಡದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಯುಗಾದಿ ಹಬ್ಬ ಎಷ್ಟು ವಿಶೇಷ ಅಂತ ಹೇಳ್ತೀರಿ ವಿಶೇಷ ಅಂದ್ರೆ ಯುಗಾದಿ ಹಬ್ಬ ಅನ್ನೋದೇ ಒಂದು ದೊಡ್ಡ ಹಬ್ಬ ನಮಗೆ ಆಕ್ಚುಲಿ ಏನಂದ್ರೆ ಹೊಸ ವರ್ಷ ಅಂತ ನಮಗೆ ಶುರು ಆಗೋದೇ ಇದು ಆಕ್ಚುಲಿ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ 1ನೇ ತಾರೀಕು ಇರುತ್ತೆ ಈ ಯುಗಾದಿ ಹಬ್ಬದ ದಿನ ನಾವು ಬೆಳಗ್ಗೆನ ಪೂಜೆ ಮಾಡಿ ಪ್ರತಿ ವರ್ಷ ನಮ್ಮ ತಂದೆ ತಾಯಿ ಇಲ್ಲ ಈಗ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದೆ ಇಲ್ಲಿ ಇಲ್ಲಿಂದ ಹತ್ರ ನಮ್ಮ ಮನೆಗೆ 1.5 ಕಿಲೋಮೀಟರ್ ಪ್ರತಿ ವರ್ಷ ಬಂದು ಪೂಜೆ ಮಾಡ್ಕೊಂಡು ಬೆಳಗ್ಗೆ ಬೇವು ಬೆಲ್ಲ ತಿಂದು ಹಬ್ಬದ ಅಡುಗೆನ ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಈಗಿಂದ ಟೆನ್ಷನ್ ಜೀವನದಲ್ಲಂತೂ ನಾವೆಲ್ಲರೂ ಒಟ್ಟಿಗೆ ಸೇರೋದೇ ಕಷ್ಟ ಆಗುತ್ತೆ ಮಕ್ಕಳೆಲ್ಲ ಓದಕ್ಕೆ ಹೋಗಿರ್ತೀವಿ ನಾವೆಲ್ಲ ಶೂಟಿಂಗ್ ಹೋಗಿರ್ತೀವಿ ಆಮೇಲೆ ಮನೆಯಲ್ಲಿ ನಮ್ಮ ವೈಫು ಕೆಲಸ ಮಾಡ್ತಿರ್ತಾರೆ ಒಟ್ಟಿಗೆ ಊಟ ಮಾಡೋದೇ ಇಲ್ಲ ಎಲ್ಲ ಡಿಫ್ರೆಂಟಾಗಿ ಮಾಡೋದು ಅಟ್ಲೀಸ್ಟ್ ಈ ಹಬ್ಬದಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡುವಂಥ ಒಂದು ಪ್ರಕ್ರಿಯೆ ಈ ಹಬ್ಬದಲ್ಲಿ ಆಗುತ್ತೆ ಅದೇ ನಮ್ಗೆ ಸಂತೋಷ ಈ ದೇವಸ್ಥಾನದ ಬಹಳ ಹತ್ರ ನಿಮ್ಮ ಮನೆ ಅಂತ ಹೇಳಿದ್ರಿ ಹೇಗಿದೆ ನಂಟು ಇಲ್ಲಿ ಅಂದ್ರೆ ಎಷ್ಟು ನೀವು ಯಾವಾಗಲೂ ಬರ್ತಾ ಇರ್ತೀರಿ ತುಂಬಾ ಚಿಕ್ಕವರಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿ ಇಲ್ಲೆಲ್ಲ ಆಟ ಆಡ್ತಿದ್ವಿ ಈಗೆಲ್ಲ ಬೆಳವಣಿಗೆ ಆಗಿದೆ ಮೊದಲೆಲ್ಲ ಏನೂ ಇರಲಿಲ್ಲ ಅಲ್ಲಿ ಒಂದು ಗವಿ ಅಂತ ಬಿಟ್ರೆ ಇನ್ನು 3-4 ಗುಹೆಗಳಿದೆ ಅಲ್ಲಿ ಅದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ನಾವು ಚಿಕ್ಕ ಹುಡುಗರಲ್ಲಿ ಹೋಗ್ತಿದ್ವಿ ಇಲ್ಲಿಂದ ಶಿವಗಂಗೆಗೆ ಒಂದು ಸುರಂಗ ಮಾರ್ಗ ತಲುಪುತ್ತೆ ತಲುಪುತ್ತೆ ಅಂತ ಮೊದಲೆಲ್ಲ ಹೇಳ್ತಾ ಇದ್ರು ಅದು ಎಷ್ಟು ನಿಜನೋ ಅಂತ ಗೊತ್ತಿಲ್ಲ ಅಲ್ಲಿ थैंक यू सर ನೀವು ನಮಗೆ ಸಿಕ್ಕಿದ ಖುಷಿ ಆಯ್ತು ಯುಗಾದಿ ಹಬ್ಬದ ದಿನ थैंक यू सो मच ನಿಮಗೆ ನೋಡ್ತಾ ಇದ್ದೀನಿ ಟಿವಿ ವಿಕ್ರಮ ಒಳ್ಳೆ ಮಾಹಿತಿಗಳು ಕೊಡ್ತೀರಾ ಸೋಶಿಯಲ್ ಮೀಡಿಯಾದಲ್ಲಿ ಆವಾಗಲೇ ಫುಲ್ ನೋಡ್ತಾ ಇರ್ತೀನಿ ನಾನು ಕೆಲವೊಂದು ಸ್ಕಿಪ್ ಮಾಡಿ ಬಿಡ್ತೀನಿ ಬೇರೆ ಚಾನೆಲ್ ಗಳು ನಿಮ್ಮ ಮಾಹಿತಿ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಅದೊಂದು ಸಂತೋಷ थैंक यू सो मच थैंक यू ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈಗ ಮತ್ತೊಬ್ಬರು ಭಕ್ತರು ನನ್ನ ಜೊತೆ ನಿಂತಿದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಜಯರಾಮ್ ಮೇಡಂ ಏನು ಮಾಡ್ಕೊಂಡಿದ್ದೀರಿ ನಾನು ಇವಾಗ ರಿಟೈರ್ಡ್ ಗವರ್ನಮೆಂಟ್ ಆಫೀಷಿಯಲ್ ಮೇಡಂ ಓಕೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ನಂದು ಪ್ರತಿ ವರ್ಷ ಈ ಯುಗಾದಿ ದಿನ ಸಂಕ್ರಾಂತಿ ದಿನ ಬೆಳಗ್ಗೆ ಬಂದು ಗವಿ ಗಂಗಾಧರೇಶ್ವರ ದರ್ಶನ ಮಾಡಿ ಮತ್ತೆ ಬಾಕಿ ಕೆಲಸ ಮಾಡೋದು ಒಂದು ಪದ್ಧತಿ ಯಾಕಂದರೆ ಅತಿ ಪುರಾತನವಾದ ದೇವಸ್ಥಾನ ಇದು ಬೆಂಗಳೂರಿನಲ್ಲಿ ಯಾಕಂದರೆ ಭಾರಿ ಒಂಥರ ಅಪರೂಪದ ದೇವಸ್ಥಾನ ಅದಕ್ಕೋಸ್ಕರ ಬಹಳ ಇಷ್ಟ ಮೊದಲಿಂದ ನಾವು ಇಲ್ಲೇ ಇದ್ದವರು ಇದೇ ಈಗ ಜೆ ಪಿ ನಗರಲ್ಲಿ ಇದ್ದೀವಿ ತುಂಬ ಇಷ್ಟ ಆಗುತ್ತೆ ವಿಕ್ರಮ್ ಟಿವಿ ನೋಡಿದ್ದೀನಿ ಸರ್ ಪ್ರೋಗ್ರಾಮ್ಗಳು ಚೆನ್ನಾಗಿ ಬರ್ತಾ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಥ್ಯಾಂಕ್ ಯು ಸರ್ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಇಲ್ಲಿ ದೇವರ ದರ್ಶನವನ್ನು ಪಡೆದರೆ ಮನಸ್ಸಲ್ಲಿ ಸಕಾರಾತ್ಮಕ ಯೋಚನೆಗಳು ಬರುತ್ತೆ ಹಬ್ಬದ ಒಂದು ಸಂಭ್ರಮ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾನೇ ಇದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ ಹೂವು ಹಣ್ಣು ಕಾಯಿ ಹೀಗೆ ಒಂದು ಜೋಡಿ ದೀಪಗಳಾಗಿರಬಹುದು ಎಲ್ಲ ರೆಡಿ ಮಾಡಿ ಇಟ್ಟು ಅನೇಕ ವರ್ಷಗಳಿಂದ ಒಂದಲ್ಲ ಎರಡಲ್ಲ 40 ವರ್ಷಗಳಿಂದ ಇಲ್ಲೇ ವ್ಯಾಪಾರ ನಡೆಸ್ತಾ ಇರುವಂಥ ಕುಟುಂಬದ ಸದಸ್ಯರೊಬ್ಬರು ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ಚಂದ್ರು ಅಂತ ಹಾಂ ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಿದ್ದೀರಿ ಅವರು ಮಾಡ್ತಾ ಇದ್ದರು ನಾವು ಸುಮಾರು ಒಂದು 50 ವರ್ಷದಿಂದ ಇಲ್ಲೇ ಇದ್ದೀರಿ ದೇವಸ್ಥಾನ ಪಕ್ಕದಲ್ಲೇ ನಮ್ಮ ಮನೆ ನಾವು ಹುಟ್ಟು ಬೆಳೆದ ಜಾಗ ಎಲ್ಲ ಇದೇನೆ ಓದಿದ್ದು ಇದೇ ಸ್ಕೂಲೇ ನಾನು ಈಗ ನಮ್ಮ ತಾಯಿಯವರ ಜೊತೆಗೆ ಇದನ್ನು ಕಲಿಸ್ಕೊಟ್ಟಿದ್ದಾರೆ ನಾನು ಇದನ್ನು ಭಕ್ತಾದಿಗಳು ಬಂದಾಗ ಇದು ಮಾಡಿ ಸ್ವಾಮಿ ಸೇವೆಯಲ್ಲಿ ನಾನು ಇದರಾಗಿರೋ ಪಾತ್ರ ಮಾಡ್ಕೊಂಡಿದ್ದೀನಿ ನಮ್ಮ ಗುರುಗಳಾದ ಸೋಮಸುಂದರ ದೀಕ್ಷಿತ್ ಅವರು ಶ್ರೀಕಾಂತ್ ದೀಕ್ಷಿತ್ ಶಿವಪ್ರಕಾಶ್ ದೀಕ್ಷಿತ್ ಅವರ ಆಶೀರ್ವಾದಗಳಿಂದ ನಮಗೇನು ತೊಂದರೆ ಇದ್ದರೆ ಅವರು ಗಾಡಿ ಹಬ್ಬ ಹುಣ್ಣಿಮೆಯಲ್ಲಿ ನಮಗೆ ವ್ಯಾಪಾರ ಮಾಡೋ ಅವಕಾಶಗಳನ್ನ ಮಾಡಿಕೊಡ್ತಾರೆ ನಮಗೇನು ತೊಂದರೆ ಇಲ್ಲ ಬರೋ ಜನಗಳಿಗೆ ನಾವು ನಮ್ಮ ಹತ್ರ ಇರೋ ಹೂವು ಹಣ್ಣು ಬಿಲ್ಪಾತ್ರೆ ಈ ಥರ ವಸ್ತುಗಳನ್ನು ಸುಮಾರು ಒಂದು 50 ವರ್ಷದಿಂದ ನಾವು ಇಲ್ಲೇ ವ್ಯಾಪಾರ ಮಾಡಿಕೊಂಡು ಇಲ್ಲೇ ಇದ್ದೀರಿ ಸ್ವಾಮಿ ದಯದಿಂದ ನಾವು ಚೆನ್ನಾಗಿದ್ದೀರಿ ಗಂಗಾಧರೇಶ್ವರ ಯುಗಾದಿ ಹಬ್ಬದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಬರೋ ಜನಗಳಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಯುಗಾದಿ ಹಬ್ಬದ ಶುಭಾಶಯ ಧನ್ಯವಾದಗಳು ಸರ್ ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಜೊತೆ ಈಗ ಮತ್ತೊಬ್ಬ ಭಕ್ತಾದಿಗಳಿದ್ದಾರೆ ಬನ್ನಿ ಮಾತಾಡೋಣ ಮೇಡಮ್ ನಿಮ್ಮ ಹೆಸರು ಶುಭ ರಾಜಶೇಖರ್ ಅಂತ ಓಕೆ ಏನು ಮಾಡ್ಕೊಂಡಿದ್ದೀರಿ ನೀವು ನಾನು ತ್ರಿಶೂಲ್ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಹಾಗೆ ನಮ್ಮ ಹಸ್ಬೆಂಡ್ ಅವರು ನಿಮ್ಮ ಹೆಸರು ರಾಜಶೇಖರ್ ಅಂದ್ಬಿಟ್ಟು ಓಕೆ ಹೇಳಿ ನಾನು ಯುಗಾದಿ ಹಬ್ಬ ನೀವು ಹೇಗೆ ವಿಶೇಷವಾಗಿ ಆಚರಣೆ ಮಾಡ್ತೀರಿ ಯುಗಾದಿ ಹಬ್ಬ ಅಂತಂದರೆ ನಮ್ಮ ಭಾರತೀಯರಿಗೆ ಮೊದಲನೇದಾಗಿ ಹೊಸ ವರ್ಷ ಇವಾಗಲಿಂದ ಶುರುವಾಗುತ್ತೆ ಸೊ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನ್ವರಿ ಇರ್ಬೋದು ಬಟ್ ನಮ್ಮ ಪದ್ಧತಿ ಪ್ರಕಾರ ನಮ್ಮ ಸಂಸ್ಕೃತಿ ಪ್ರಕಾರ ಇವತ್ತಿಂದ ಹೊಸ ವರ್ಷ ಶುರುವಾಗುತ್ತೆ ಸೊ ಅದು ನಮ್ಮ ಬಾಳ್ನಲ್ಲಿ ಬೇವು ಬೆಲ್ಲ ಅಂತಂದರೆ ಲೈಕ್ ಸಿಹಿ ಕಹಿ ಏನೇ ಇದ್ರೂ ಪ್ರತಿ ವರ್ಷ ನಮಗೆ ಹಾಕ್ಕೊಂಡಿರೋ ಯೋಜನೆಗಳು ಏನೇ ಇರ್ಬೋದು
ಅದರದ್ದು ಕಷ್ಟ ಸುಖ ಏನೇದು ಸರಿ ಸಮಾನವಾಗಿ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಯುಗಾದಿ ಹಬ್ಬನ ನಾವು ಶುರು ಮಾಡ್ತೀವಿ. ನೀವು ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀರಿ? ಆಬ್ವಿಯಸ್ಲಿ ಎಲ್ಲರೂ ಮಾಡ್ದಂಗೆ ನಮ್ಮ ಹಳೆ ಕಾಲದಿಂದ ನಮ್ಮ ತಂದೆ ತಾಯಿಗಳಿರ್ಬೋದು ಅತ್ತೆ ಮಾವ ಅವ್ರು ಏನು ಸಂಸ್ಕೃತಿನ ತಂದಿದ್ದಾರೆ, ಬೇವು ಬೆಲ್ಲನ ನಮಗಿಂತ ಹಿರಿಯರು ಯಾರಿರ್ತಾರೆ ಅವರಿಗೆ ಬೇವು ಬೆಲ್ಲ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದು ಯುಗಾದಿ ಹಬ್ಬದ ಪದ್ಧತಿ. ಹಾಗೆ ಸಿಹಿ ಅಂತ ಅಂದಾಗ ಯುಗಾದಿ ಹಬ್ಬದ ಅಡುಗೆ ಇರ್ಬೋದು, ಲೈಕ್ ಹೋಳಿಗೆ ಲೈ ಆ ಥರದ್ದೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮನೆಯಲ್ಲಿ ಹಾಗೆ ದೊಡ್ಡವರ ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದು ಹಬ್ಬದ ಆಚರಣೆ. ಹೊಸ ಬಟ್ಟೆ ಹೊಲಿಸಿ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಸಣ್ಣ ಮಕ್ಕಳ ಜೊತೆ ಹಿರಿಯರೆಲ್ಲ ಸೇರಿ ಊರುಗಳಿಂದ ರಿಲೇಷನ್ ಎಲ್ಲ ಬಂದು ಸಡಗರವಾಗಿ ಆಡಂಬರವಾಗಿ ಆಚರಿಸೋದೇ ಯುಗಾದಿ ಹಬ್ಬ. ನೋಡಿದ್ರಲ್ಲ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಈ ಯುಗಾದಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಹೊಸತನವನ್ನು ತರಲಿ, ಹೊಸ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.